ಅಪ್ಪು ಸರ್, ನಮಗೆ ಮೊದಲು ಬಂದಿದ್ದು ನಾವು ಫಸ್ಟು 2017 ಬಂದ್ವಿ. ಅವಾಗ ನಾವು ಇನ್ನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾವು ಸ್ಕೂಲ್ಗೆ ಹೋಗಿ ಬಂದಮೇಲೆ ಇವರು ಸರ್ ಬಂದಿದ್ದರು. ಅವಾಗ ನಮಗೆ ಸರ್ ಭೇಟಿ ಆಯಿತು. ಆಮೇಲೆ ನಾವು ಸರ್ಗೆ ಕೇಳಿದ್ವಿ, ಸರ್ ಸರ್ ನಮ್ಮ ಕಷ್ಟಗಳನ್ನ ಎಲ್ಲ, ನಮ್ಮ ಕ್ವಶನ್ನು ಅಂದರೆ ನಮಗೇನೇನು ಕಷ್ಟಗಳಿದ್ದಾವೆ ಅವನ್ನೆಲ್ಲ ಕೇಳ್ತಿದ್ರು. ಆಮೇಲೆ ನಮ್ಮ ಜೊತೆ ಸರ್ ಸಾಂಗ್ ಆಡಿ ಅಂದರೆ ಸಾಂಗ್ ಎಲ್ಲ ಆಡ್ತಿದ್ರು. ಮತ್ತು ನಾವು ಮೂವಿ ಕೇಳಿದ್ರೆ ಮೂವಿನೂ ತೋರಿಸ್ತಿದ್ರು ಸರ್ ಕರ್ಕೊಂಡೋಗ್ಬಿಟ್ಟು. ಆದರೆ ಸರ್ನ ನಾವು ಭಾಳ ಮಿಸ್ ಮಾಡ್ಕೊಳ್ತಿದ್ವಿ. ಆದರೆ ಅಪ್ಪು ಸರ್ ಇವಾಗ ಕರ್ನಾಟಕದ ಪ್ರತಿಯೊಂದು ಮನೆಯಲ್ಲೂ ಅವರು ಮಗ ಅಂತ ತಿಳ್ಕೊಂಡಿದ್ದಾರೆ. ಆದರೆ ನಮಗೆ ಅಪ್ಪು ಸರ್ ಪ್ರೀತಿಯ ಅಣ್ಣ ಅಂತಲೇ ಹೇಳ್ಬೋದು. ಅವ್ರು ಭಾಳ ಮಿಸ್ ಮಾಡ್ಕೊಳ್ತಿದ್ದೀವಿ ಸರ್. ನಂಜನಗೂಡಿಗೆ ಹೋಗ್ಬೇಕಾದ್ರೆ ಬಂದಿದ್ದರು ಸರ್ ಅವರು. ಸರ್ ನಮ್ಮ ಕಷ್ಟ ಎಲ್ಲ ಕೇಳ್ತಿದ್ರು, ನಮ್ಗೆ ಏನೇನು ಬೇಕು ಅದೆಲ್ಲ ಕೊಡ್ತಿದ್ರು. ಮತ್ತು ನಮಗೆ ಓದೋಕ್ಕೆ ಬುಕ್ಸು ಅವನ್ನೆಲ್ಲ ಕೊಡ್ತಿದ್ರು. ಅಮೌಂಟ್ ಅಲ್ಲಿ ಕ್ಯಾಶೆಲ್ಲ ಅಲ್ಲಿ ಕೊಡ್ತಿದ್ರು ಮೇಡಮ್ ಕಡೆಗೆ. ಅದರಲ್ಲಿ ನಾನು ಅವರಿಂದನೇ ಮೊದಲು ಥಿಯೇಟರ್ ನೋಡಿದ್ದೀನಿ ಅಂತ ಹೇಳ್ತೀನಿ. ರಾಜ್ಕುಮಾರ ಮೂವಿ ಕರ್ಕೊಂಡೋಗಿದ್ರು ಸರ್ ನಮ್ಮನ್ನ. ಆ ಮೂವಿ ನೋಡಿ ನಾವು ಫುಲ್ ಫೀಲ್ ಆದ್ವಿ. ಅಲ್ಲಿಂದ ನಮಗೆ ಸರ್ರು ತುಂಬ ಅಲ್ಲಿಂದ ಮೀಟ್ ಆಗಿದ್ದರು. ಸರ್ ನಾವು ಒಂದು ಮಾತು ಕೇಳಿದ ತಕ್ಷಣ ಆಯಿತು ಮಕ್ಕಳೇ ಕರ್ಕೊಂಡೋಗ್ತೀನಿ, ನಿಮ್ಗಿಂತ ಹೆಚ್ಚಿಂದು ಏನೈತೆ ಅಂದ್ಬಿಟ್ಟು ನಮಗೆ ಥಿಯೇಟ್ರಲ್ಲಿ ಬುಕ್ ಮಾಡಿಸಿ ಸೀಟೆಲ್ಲ ಕರ್ಕೊಂಡೋಗಿದ್ರು. ಇಲ್ಲ ಅಂತ ನನಗೆ ಅನ್ಸಂಗಿಲ್ಲ, ಅವ್ರು ನಮ್ಮ ಬಿಟ್ಟು ಹೋಗಿಲ್ಲ, ನಮ್ಮ ಜೊತೆಗಿದ್ದಾರೆ ಅನಿಸುತ್ತೆ. ಅವರು ಅವ್ರ ಕಡೆಯಿಂದ ಎಷ್ಟಾಗಿದೆ ಹೆಲ್ಪ್ ಅವ್ರು ಮಾಡಿದ್ದಾರೆ. ಅವರು ಅವ್ರ ಮೇಡಮ್ ಇದ್ದಾರೆ, ಅವರು ಹೆಲ್ಪ್ ಮಾಡ್ತಾರೆ ನೆಕ್ಸ್ಟ್ ನಮಗೆ. ಹಾಂ ಬರ್ತಾರೆ, ಅವರು ಬರ್ತಾರೆ. ಅಪ್ಪು ಸರ್, ನಮಗೆ ಮೊದಲು ಬಂದಿದ್ದು ನಾವು ಫಸ್ಟು 2017 ಬಂದ್ವಿ. ಅವಾಗ ನಾವು ಇನ್ನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾವು ಸ್ಕೂಲ್ಗೆ ಹೋಗಿ ಬಂದಮೇಲೆ ಇವರು ಸರ್ ಬಂದಿದ್ದರು. ಅವಾಗ ನಮಗೆ ಸರ್ ಭೇಟಿ ಆಯಿತು. ಆಮೇಲೆ ನಾವು ಸರ್ಗೆ ಕೇಳಿದ್ವಿ, ಸರ್ ಸರ್ ನಮ್ಮ ಕಷ್ಟಗಳನ್ನ ಎಲ್ಲ, ನಮ್ಮ ಕ್ವಶನ್ನು ಅಂದರೆ ನಮಗೇನೇನು ಕಷ್ಟಗಳಿದ್ದಾವೆ ಅವನ್ನೆಲ್ಲ ಕೇಳ್ತಿದ್ರು. ಆಮೇಲೆ ನಮ್ಮ ಜೊತೆ ಸರ್ ಸಾಂಗ್ ಆಡಿ ಅಂದರೆ ಸಾಂಗ್ ಎಲ್ಲ ಆಡ್ತಿದ್ರು. ಮತ್ತು ನಾವು ಮೂವಿ ಕೇಳಿದ್ರೆ ಮೂವಿನೂ ತೋರಿಸ್ತಿದ್ರು ಸರ್ ಕರ್ಕೊಂಡೋಗ್ಬಿಟ್ಟು. ಆದರೆ ಸರ್ನ ನಾವು ಭಾಳ ಮಿಸ್ ಮಾಡ್ಕೊಳ್ತಿದ್ವಿ. ಆದರೆ ಅಪ್ಪು ಸರ್ ಇವಾಗ ಕರ್ನಾಟಕದ ಪ್ರತಿಯೊಂದು ಮನೆಯಲ್ಲೂ ಅವರು ಮಗ ಅಂತ ತಿಳ್ಕೊಂಡಿದ್ದಾರೆ. ಆದರೆ ನಮಗೆ ಅಪ್ಪು ಸರ್ ಪ್ರೀತಿಯ ಅಣ್ಣ ಅಂತಲೇ ಹೇಳ್ಬೋದು. ಅವ್ರು ಭಾಳ ಮಿಸ್ ಮಾಡ್ಕೊಳ್ತಿದ್ದೀವಿ ಸರ್. ನಂಜನಗೂಡಿಗೆ ಹೋಗ್ಬೇಕಾದ್ರೆ ಬಂದಿದ್ದರು ಸರ್ ಅವರು. ಸರ್ ನಮ್ಮ ಕಷ್ಟ ಎಲ್ಲ ಕೇಳ್ತಿದ್ರು, ನಮ್ಗೆ ಏನೇನು ಬೇಕು ಅದೆಲ್ಲ ಕೊಡ್ತಿದ್ರು. ಮತ್ತು ನಮಗೆ ಓದೋಕ್ಕೆ ಬುಕ್ಸು ಅವನ್ನೆಲ್ಲ ಕೊಡ್ತಿದ್ರು. ಅಮೌಂಟ್ ಅಲ್ಲಿ ಕ್ಯಾಶೆಲ್ಲ ಅಲ್ಲಿ ಕೊಡ್ತಿದ್ರು ಮೇಡಮ್ ಕಡೆಗೆ. ಅದರಲ್ಲಿ ನಾನು ಅವರಿಂದನೇ ಮೊದಲು ಥಿಯೇಟರ್ ನೋಡಿದ್ದೀನಿ ಅಂತ ಹೇಳ್ತೀನಿ. ರಾಜ್ಕುಮಾರ ಮೂವಿ ಕರ್ಕೊಂಡೋಗಿದ್ರು ಸರ್ ನಮ್ಮನ್ನ. ಆ ಮೂವಿ ನೋಡಿ ನಾವು ಫುಲ್ ಫೀಲ್ ಆದ್ವಿ. ಅಲ್ಲಿಂದ ನಮಗೆ ಸರ್ ತುಂಬ ಅಲ್ಲಿಂದ ಮೀಟ್ ಆಗಿದ್ದರು. ಸರ್ ನಾವು ಒಂದು ಮಾತು ಕೇಳಿದ ತಕ್ಷಣ ಆಯಿತು ಮಕ್ಕಳೇ ಕರ್ಕೊಂಡೋಗ್ತೀನಿ, ನಿಮ್ಗಿಂತ ಹೆಚ್ಚಿಂದು ಏನೈತೆ ಅಂದ್ಬಿಟ್ಟು ನಮಗೆ ಥಿಯೇಟ್ರಲ್ಲಿ ಬುಕ್ ಮಾಡಿಸಿ ಸೀಟೆಲ್ಲ ಕರ್ಕೊಂಡೋಗಿದ್ರು. ಇಲ್ಲ ಅಂತ ನನಗೆ ಅನ್ಸಂಗಿಲ್ಲ, ಅವ್ರು ನಮ್ಮ ಬಿಟ್ಟು ಹೋಗಿಲ್ಲ, ನಮ್ಮ ಜೊತೆಗಿದ್ದಾರೆ ಅನಿಸುತ್ತೆ. ಅವರು ಅವ್ರ ಕಡೆಯಿಂದ ಎಷ್ಟಾಗಿದೆ ಹೆಲ್ಪ್ ಅವ್ರು ಮಾಡಿದ್ದಾರೆ. ಅವರು ಅವ್ರ ಮೇಡಮ್ ಇದ್ದಾರೆ, ಅವರು ಹೆಲ್ಪ್ ಮಾಡ್ತಾರೆ ನೆಕ್ಸ್ಟ್ ನಮಗೆ. ಹಾಂ ಬರ್ತಾರೆ, ಅವರು ಬರ್ತಾರೆ.